ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು ಹಾಗೂ ವಿದ್ಯುತ್ ಪರಿಷತ್ ನಾಯಕರಾದಂಥ ಮನೆಯ ಸಿದ್ದರಾಮಯ್ಯ ಜೀ ಸಾಹೇಬ್ರೆ, ಇನ್ನೊಬ್ಬರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳು ಆದಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶಾಸಕಿಯಾದಂಥ ಲಕ್ಷ್ಮೀ ಹೆಬ್ಬಾರ್ಕರ್ ಅವರೇ, ಎಮ್ ಎಲ್ ಸಿ ಆದಂಥ ಪ್ರಕಾಶ್ ರಾಥೋಡ್ ಅವರೇ, ನನ್ನ ಅನಿಸಿಕೆ ಈ ಜನಸಾಗರ ನೋಡಿದ್ರೆ ಬಹುಸತಿ ಲಕ್ಷ್ಮೀ ಅಕ್ಕ ಅವರು 51 ಸಾವಿರ ಏನೋ ಲೀಡಲ್ಲಿ ಗೆದ್ದಿದ್ದಾರೆ. ಈ ಬಾರಿ ನನಗೆ ನನ್ನ ಅನಿಸಿಕೆ 1.5 ಲಕ್ಷ ಲೀಡ್ ಮೇಲೆ ಬರ್ಬೋದು ಅಂತ ಅನಿಸೋದು. ಕರ್ನಾಟಕ ಇತಿಹಾಸ ಬ್ರೇಕ್ ಮಾಡ್ತೀರಂತ ನನಗೆ ಅನಿಸ್ತಾ ಇದೆ. ಈಗ ಎಲ್ಲ 1.5 ಲಕ್ಷ ಆಗಲಿ ಸಾಕು, 50 ಸಾವಿರ ಆಗಿದ್ದು 1.5 ಲಕ್ಷ ಆಗಲಿ, ಒಂದೇ ಸತಿ 7 ಲಕ್ಷ ಲೀಡ್ ಬೇಡ. ಹಾಗಾಗಿ ಜನ ಉತ್ಸವ ನೋಡಿದ್ರೆ, ಜನಗಳು ಆ ಜೋಶ್ ನೋಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಕೇಳಿ ಬಂದಿತ್ತು ಇವರ ತಾಲೂಕಲ್ಲಿ ಎಲ್ಲ ಹೆಣ್ಮಕ್ಕಳು ಲಕ್ಷ್ಮೀ ಅಕ್ಕರ ಜೊತೆ ಇದ್ದಾರಂತ ಇವತ್ತು ನೀವೆಲ್ಲ ಸಾಬೀತುಪಡಿಸಿದ್ದೀರಾ. ನಾನು ಲಕ್ಷ್ಮೀ ಹಬ್ಬ ಅಕ್ಕನ ಜೊತೆ ಇದ್ದೀವಿ ಅಂತ ತಾವೆಲ್ಲ ಸಾಬೀತುಪಡಿಸಿದ್ದೀರಾ. ತಮಗೆಲ್ಲ ಗೊತ್ತೇ ಇದ್ದಂಗೆ ಪ್ರಜಾಧ್ವನಿ ಯಾತ್ರೆ ನಾವು 3ನೇ ತಾರೀಕಿಂದ ಚಾಲನೆ ಮಾಡಿ ಇವತ್ತು ಬಸವ ಕಲ್ಯಾಣಿಂದ ಇವತ್ತು ತಮ್ಮ ಮುಂದೆ ಇಲ್ಲಿ ಗ್ರಾಮಾಂತರ ಬೆಳಗಾಂ ಗ್ರಾಮ ಅಂತ ನಾವು ಬಂದಿದ್ದೀವಿ. ನಮ್ಮ ಪ್ರಜಾಧ್ವನಿ ಯಾತ್ರೆ ಅಂದರೆ ಜನಗಳು ಧ್ವನಿ, ನಾವೇನು ಸಾಧನೆ ಮಾಡಿದ್ದೀವಿ, ಏನು ಮುಂದೆ ಏನು ಮಾಡಬೇಕಂತ ಇದ್ದೀವಿ ಅಂತ ನಾವೆಲ್ಲ ನಿಮ್ಮ ಮುಂದೆ ಬಂದಿರೋದು. ನಮ್ಮ ಸರ್ಕಾರ ನೀವು ಇತಿಹಾಸ ತಗೊಳ್ಳಿ, ಕಾಂಗ್ರೆಸ್ಸಲ್ಲಿ ಯಾವ ಯಾವ ಚುನಾವಣೆ ಬರ್ತದೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮುಂದೆ ಏನು ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಮುಂದೆ ನಾವು ಮತ ಕೇಳೋಕ್ಕೆ ನಾವು ನಮ್ಮ ಪಕ್ಷ ಬಂದಿರೋದು. ನಮಗೆಲ್ಲ ಗೊತ್ತೇ ಇದ್ದಂಗೆ 2013 ಇಟ್ಕೊಂಡು 2018ವರೆಗೂ ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ. ಎಲ್ಲೋದ್ರೂ ಜನ ಇವತ್ತು ಇಲ್ಲಪ್ಪ ನಾವು 2018ಲ್ಲಿ ತಪ್ಪು ಮಾಡ್ಕೊಂಡ್ವಿ, ನಾವು 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಸರ್ಕಾರ ಹಿಂದೆನೂ ಯಾರು ಕೊಟ್ಟಿರಲಿಲ್ಲ, ಮುಂದೆನೂ ಯಾರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ರಾಜ್ಯ ಒಳ್ಳೇದಾಗಬೇಕಾದ್ರೆ, ಬಡವ್ರಿಗೆ ಒಳ್ಳೇದಾಗಬೇಕಾದ್ರೆ, ಎಲ್ಲರಿಗಿಂತ ಹೆಚ್ಚಾಗಿ ಎಲ್ಲದ ಸಮಾಜದ ವರ್ಗವ್ರಿಗೆ ಒಳ್ಳೇದಾಗಬೇಕಾದ್ರೆ ಅದು ಕಾಂಗ್ರೆಸ್ ಸರ್ಕಾರ ಬಂದರೆ ಸಾಧ್ಯ ಅಂತ ಜನ ಇವತ್ತು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಎಲ್ಲೋದ್ರೂ ಜನಸಾಗರ ನಾವು ನೋಡ್ತಾ ಇದ್ದೀವಿ. ಒಂದು ತಿಂಗಳಿಂದ ಪ್ರಜಾಧ್ವನಿ ಯಾತ್ರೆ ಪ್ರವಾಸನ ಮಾಡುವಾಗ ಎಲ್ಲೋದ್ರೂ ಜನಸಾಗರ, ಅದ್ರಲ್ಲಿ ಗೊತ್ತಾಗ್ತದೆ ಇವತ್ತು ನಮ್ಮ ರಾಜ್ಯದಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡೋಕ್ಕೆ ತಯಾರಾಗಿದ್ದಾರೆ. ಅಧಿಕಾರ 100ಕ್ಕೆ 100 ಬರ್ತಾರಂತ ನನಗೆ ವಿಶ್ವಾಸ ಇದೆ.